ನಮ್ಮಲ್ಲಿ ಟಿ ಟಿಗೆ ಅಂತಾನೆ ಡೆಡಿಕೇಟೆಡ್ ಕಂಟೆಂಟ್ ಗಳು ಬರೋದು ಕಡಿಮೆ ಅಂಥದ್ರಲ್ಲಿ ಒಂದು ವೆಬ್ ಸೀರೀಸ್ ಅದು ಕೂಡ ನಮ್ಮದೇ ನೆಲದ ರೂಟೆಡ್ ಕಥೆಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಆ ಭಾಗದ ಆಚಾರ ವಿಚಾರ ಪದ್ಧತಿ ಭಾಷೆ ಹೀಗೆ ಹಲವು ಡೈವರ್ಸ್ ವಿಷಯಗಳನ್ನ ಒಟ್ಟಿಗೆ ತರ್ತಾ ಒಂದು ಹೊಸ ಪ್ರಾಸೆಸ್ ಹೊಸ ಸಿಸ್ಟಮ್ ಜೊತೆಗೆ ಈ ಸೀರೀಸ್ ಬರ್ತಾ ಇದೆ ನಮ್ಮ ಕನ್ನಡದಲ್ಲಿ ಏಕಂ ಒನ್ ಅಂಡ್ ದ ಮಲ್ಟಿಟ್ಯೂಡ್ ಇದು ಪರಂವರ್ ಸ್ಟುಡಿಯೋಸ್ ಅವರು ಪ್ರೆಸೆಂಟ್ ಮಾಡ್ತಾ ಇರುವಂತಹ ವೆಬ್ ಸೀರೀಸ್ ಇದರ ಬಗ್ಗೆ ಹಲವು ವಿಡಿಯೋಗಳಲ್ಲಿ ಮೈನ್ಲಿ ರಕ್ಷಿತ್ ಶೆಟ್ಟಿ ಅವರ ಪೋಸ್ಟ್ ಗಳಲ್ಲಿ ಸ್ಟೋರೀಸ್ ಅಲ್ಲಿ ನೀವೇ ನೋಡಿರ್ತೀರಾ ಬೇಸಿಕಲಿ ಇದರ ಪ್ರೊಡ್ಯೂಸರ್ಸ್ ಬಂದು ಜರ್ನಿ ಮ್ಯಾನ್ ಪ್ರೊಡಕ್ಷನ್ಸ್ ಅಂತ ಅಂಡ್ ಅವರು ಈ ಸೀರೀಸ್ ನ ಬಹಳ ಮುಂಚೆನೆ ಕಂಪ್ಲೀಟ್ ಮಾಡಿದ್ರು ಬಹಳ ಹಿಂದೆನೆ ಬರ್ಬೇಕಾಗಿತ್ತು ಕೂಡ ಬಟ್ ನಂತರದಲ್ಲಿ ಅದು ಇಷ್ಟೊಂದು ಯಾಕೆ ಡಿಲೇ ಆಯ್ತು ಅಂದ್ರೆ ಇದರ ಓ ಟಿ ರೈಟ್ಸ್ ಆಲ್ಮೋಸ್ಟ್ ನಮ್ಮ ಬಳಿ ಅವೈಲೇಬಲ್ ಇರುವಂತ ಎಲ್ಲಾ ಪ್ಲಾಟ್ಫಾರ್ಮ್ ಗಳ ಬಳಿನೂ ಹೋಗಿದ್ದಾರೆ ಬಟ್ ಯಾರು ಇದನ್ನ ತಗೊಳ್ಳೋದಕ್ಕೆ ಮುಂದೆ ಬರ್ಲಿಲ್ಲ ಕಾರಣ ಕನ್ನಡ ಕಂಟೆಂಟ್ ಅಂತ ಸೀರೀಸ್ ಏನೋ ಚೆನ್ನಾಗಿದೆ ಬಟ್ ಕನ್ನಡ ಓ ಟಿ ಗೆ ಇನ್ನೂ ಆ ಲೆವೆಲ್ ಮಾರ್ಕೆಟ್ ಅಂತ ಇಲ್ಲ ಆಡಿಯನ್ಸ್ ಬೇಸ್ ಇಲ್ಲ ಹಾಗೆ ಸದ್ಯಕ್ಕೆ ಇದನ್ನ ಆಗೋದಿಲ್ಲ ಅನ್ನೋದು ಅವರ ರೀಸನ್ ಆಗಿತ್ತು ಸರಿ ಇನ್ನೇನು ಇಷ್ಟೆಲ್ಲ ರಿಜೆಕ್ಷನ್ಸ್ ಬಂತು ಅಂತ ಸುಮ್ನೆ ಅಂತ ಕೋರೋದಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಈಗ ಅವರು ಮತ್ತೆ ಬಂದಿದ್ದಾರೆ ಅಂಡ್ ತಮ್ಮದೇ ಆದ ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಿ ಅಲ್ಲಿ ಈ ಸೀರೀಸ್ ಅನ್ನ ಸ್ಟ್ರೀಮ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಇನ್ನು ಬೆಸ್ಟ್ ಪಾರ್ಟ್ ಅಂದ್ರೆ ಅದು ಇವರ ಡಿಸ್ಟ್ರಿಬ್ಯೂಟರ್ ಕಾನ್ಸೆಪ್ಟ್ ಆ ಪ್ರೊಸೆಸ್ ನ ಭಾಗವಾಗಿ ಮೇಕರ್ಸ್ ಗಳು ನನ್ನ ಕಾಂಟ್ಯಾಕ್ಟ್ ಮಾಡಿ ಈ ಸೀರೀಸ್ ರೀಚ್ ಮಾಡಿಸೋದ್ರ ಬಗ್ಗೆ ತಮ್ಮ ಥಾಟ್ಸ್ ಗಳನ್ನ ತಮ್ಮಲ್ಲಿರೋ ಐಡಿಯಾಸ್ ಗಳನ್ನ ಹಂಚ್ಕೊಂಡ್ರು ನಂತರ ಅದನ್ನ ಕೇಳಿದ್ಮೇಲೆ ಇವ್ರೇನ್ ಅನ್ಕೊಂಡಿದ್ದಾರೆ ಏನ್ ಮಾಡೋದು ಹೊರಟಿದಾರಲ್ಲ ಅದು ನನಗೆ ಕ್ಲಿಯರ್ ಆಯ್ತು ಟೋಟಲಿ ಒಂದು ಯೂನಿಕ್ ಐಡಿಯಾ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಸೊ ಹಾಗಾಗಿ ಮೊದಲು ನಾನು ಸ್ಕ್ರೀನರ್ ನ ರಿಸೀವ್ ಮಾಡ್ಕೊಂಡೆ ಇದರ ಮುನ್ನುಡಿನ ನೋಡ್ದೆ ಹಾಗೆ ಸಿರೀಸ್ ನಾಲ್ಕು ಎಪಿಸೋಡ್ ಗಳನ್ನ ಸಹ ನೋಡ್ದೆ ಅಂಡ್ ಅದು ತುಂಬಾನೇ ಇಷ್ಟ ಆಯ್ತು ಸ್ಪೆಷಲಿ ಹಾರಾಟ ಮತ್ತೆ ಭ್ರಾಂತಿ ಅನ್ನೋ ಎರಡು ಎಪಿಸೋಡ್ ಗಳು ಲೈಕ್ ಎಷ್ಟು ಚೆನ್ನಾಗಿ ಬರ್ಕೊಂಡಿದ್ದಾರೆ ಅಂತೀರಾನ್ ಓವರ್ ಆಲ್ ಸೀರೀಸ್ ತಗೊಂಡ್ರು ಇಲ್ಲಿ ಎಲ್ಲದನ್ನೂ ಸಿಂಪಲ್ ಆಗಿಟ್ಟಿದ್ದಾರೆ ಬಟ್ ಅಷ್ಟೇ ಇಂಪ್ಯಾಕ್ಟ್ ಫುಲ್ ಆಗು ಇದೆ ಹೀಗೆ ನಮ್ಮ ಅಕ್ಕಪಕ್ಕದಲ್ಲೇ ಎಲ್ಲೋ ಈ ಕ್ಯಾರೆಕ್ಟರ್ಸ್ ಗಳು ಇದಾವೇನೋ ಆ ಕಥೆಗಳೆಲ್ಲ ನಮ್ಮ ಸುತ್ತಮುತ್ತನೇ ನಡೀತಾ ಇದೆಯೇನೋ ಅನ್ಸೋ ಮಟ್ಟಿಗೆ ನ್ಯಾಚುರಲ್ ಆಗಿ ಬಂದಿದೆ ಅಂಡ್ ಆ ಫೀಲ್ ನ ತರ್ಸೋದ್ರಲ್ಲಿ ಇದರ ಬ್ಯಾಕ್ ಸ್ಕೋರ್ ತುಂಬಾನೇ ಸಹಾಯ ಮಾಡಿದೆ ಸ್ಪೆಷಲ್ ಅಪ್ರಿಸಿಯೇಷನ್ ಟು ಮಿಥುನ್ ಮುಕುಂದನ್ ಅಂಡ್ ರಾಹುಲ್ ಜಿಗ್ಯಾಸು ನಾನೇನ್ ಕರಾವಳಿ ಭಾಗದವನಲ್ಲ ಬಟ್ ಸ್ಟಿಲ್ ಆ ನೇಟಿವಿಟಿಲಿ ಇರೋರ್ಗೆ ಆ ಕಥೆಗಳಲ್ಲಿ ಒಲವಿರುವಂತವರ್ಗೆ ಈ ಸೀರೀಸ್ ನೋಡಿದಾಗ ಅರ್ಥ ಆಗತ್ತೆ ಏನೆಲ್ಲ ವ್ಯಾಲ್ಯೂಸ್ ಆಡ್ ಆಗಿದೆ ಅಂತ ಸೊ ಇಷ್ಟೆಲ್ಲ ಇದ್ರು ಜಸ್ಟ್ ಇದೊಂದು ಕನ್ನಡ ಸೀರೀಸ್ ಅನ್ನೋ ಕಾರಣಕ್ಕೆ ಮೇಜರಿಟಿಟಿ ಪ್ಲಾಟ್ಫಾರ್ಮ್ಸ್ ಮುಂದೆ ಬರ್ಲಿಲ್ವಲ್ಲ ಅನ್ನೋದು ಒಂದ್ ಕಡೆ ಆದ್ರೆ ಬಂದಿರೋಂತ ಅಷ್ಟು ರಿಜೆಕ್ಷನ್ಸ್ ನ ಪಕ್ಕಕ್ಕೆ ತಳ್ತಾ ಫ್ರಮ್ ದ ಸ್ಕ್ರಾಚ್ ತಾವೇ ಒಂದು ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿ ಅಲ್ಲಿ ಈ ಸೀರೀಸ್ ಅನ್ನ ಬಿಡೋದು ಅಂದ್ರೆ ದಟ್ಸ್ ಅ ಹ್ಯೂಜ್ ಹ್ಯೂಜ್ ಡಿಸಿಷನ್ ಹಾಗಾಗಿನೇ ಸೀರೀಸ್ ನೋಡ್ದೆ ಇವರ ಐಡಿಯಾ ಇಷ್ಟ ಆಯ್ತು ಒಪ್ಕೊಂಡೆ ಅಂಡ್ ಫೈನಲಿ ನಾನು ಕೂಡ ಈಗ ಏಕಂ ಸೀರೀಸ್ ನ ಒಬ್ಬ ಡಿಸ್ಟ್ರಿಬ್ಯೂಟರ್ ಸೊ ನಿಮಗೆ ಈ ಸೀರೀಸ್ ನೋಡಬೇಕು ಅಂತ ಇದ್ರೆ ರೀಜನಲ್ ಕಂಟೆಂಟ್ ಗಳನ್ನ ನೀವು ಇಷ್ಟಪಡೋರಾಗಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಲಿಂಕ್ ಪಿನ್ ಮಾಡಿದಿನಿ ಅದನ್ನ ಒತ್ತಿ ಡೈರೆಕ್ಟ್ ಆಗಿ ಏಕಂ ಪ್ಲಾಟ್ಫಾರ್ಮ್ ಗೆ ಹೋಗ್ತೀರಾ ಅಂಡ್ ಅಲ್ಲಿ ನೀವಿದ್ರ ಒನ್ ಟೈಮ್ ಸಬ್ಸ್ಕ್ರಿಪ್ಷನ್ ತಗೊಳ್ಬಹುದು ನೂರ ನಲವತ್ತೊಂಬತ್ತು ರೂಪಾಯಿಗಳನ್ನ ಕೊಟ್ಟು ಜುಲೈ ಹದಿಮೂರಕ್ಕೆ ವೆಬ್ ಸಿರೀಸ್ ಬಿಡುಗಡೆ ಆಗ್ತಾ ಇದೆ ಬೇಕಿದ್ರೆ ಆವಾಗಲೇ ನೀವು ಇದನ್ನ ತಗೊಳ್ಬಹುದು ಅಥವಾ ಈಗ್ಲೇ ಬೈ ಮಾಡ್ತೀರಾ ಅಂದ್ರೆ ವೈಟ್ ಲಿಸ್ಟ್ ಜಾಯ್ನ್ ಆಗ್ತೀರಾ ನಂತರ ಸೀರೀಸ್ ರಿಲೀಸ್ ಆದ್ಮೇಲೆ ಆಟೋಮೆಟಿಕಲಿ ನೋಟಿಫಿಕೇಶನ್ಸ್ ಬರುತ್ತೆ ಸೊ ಹೇಗಂದ್ರೆ ಹಾಗೆ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಹಾಗೆ ಇನ್ನು ಟ್ರೈಲರ್ ಕಡೆ ಬಂದ್ರೆ ಇರೋಂತ ಏಳು ಎಪಿಸೋಡ್ ಗಳನ್ನ ಅವುಗಳು ಹೇಗಿರುತ್ತೆ ಏನೆಲ್ಲ ಇನ್ಕ್ಲೂಡ್ ಆಗಿರತ್ತೆ ಅನ್ನೋದನ್ನ ತುಂಬಾ ನೀಟಾಗಿ ಕನ್ವೆ ಮಾಡಿದ್ದಾರೆ ಕರಾವಳಿ ಅಲ್ಲಿನ ಭಾಷೆ ಆಚರಣೆ ವೈಶಿಷ್ಟ್ಯತೆ ವಿವಿಧತೆ ಎಲ್ಲವೂ ಇಲ್ಲಿ ಇದೆ ಅಂಡ್ ಪ್ರತಿ ಎಪಿಸೋಡ್ ಕೂಡ ಬೇರೆ ಬೇರೆನೆ ಅಂದ್ರೆ ಅಲ್ಲಿರೋ ಕಥೆಗಳಾಗ್ಲಿ ಭಾಷೆನೇ ಆಗ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಒಂದ್ ಎಪಿಸೋಡ್ ಗು ಮತ್ತೊಂದ್ ಎಪಿಸೋಡ್ ಸಂಬಂಧ ಇಲ್ಲ ಬೇಸಿಕಲಿ ಆಂಥೋಲಜಿ ರೀತಿ ಅಂಡ್ ನಿಮಿಷ್ಟ ಯಾವ್ದನ್ನ ಹೇಗ್ ಬೇಕಿದ್ರು ಎಲ್ಲಿಂದ ಬೇಕಾದ್ರೂ ಶುರು ಮಾಡಬಹುದು ಸೊ ನೀವ್ ಇನ್ನು ಟ್ರೈಲರ್ ನೋಡಿಲ್ಲ ಅಂದ್ರೆ ಡೆಫಿನೆಟ್ಲಿ ಒಂದ್ಸಲ ನೋಡ್ಕೊಂಡು ಬನ್ನಿ ಅಂಡ್ ಆಗ್ಲೇ ಹೇಳಿದ ಹಾಗೆ ನೀವು ಈ ಸೀರೀಸ್ ನೋಡ್ಬೇಕು ಇದ್ರ ಬಗ್ಗೆ ಮತ್ತಷ್ಟು ತಿಳ್ಕೊಬೇಕು ಅಂತಿದ್ರೆ ಕಾಮೆಂಟ್ಸ್ ಅಲ್ಲಿ ಲಿಂಕ್ ಇರುತ್ತೆ ಅದನ್ನ ಒತ್ತಿ ಸ್ಟ್ರೈಟ್ ಅವೇ ಗೆನೇ ಹೋಗ್ತೀರಾ ಇನ್ನು ಕೊನೆದಾಗಿ ನಮ್ಮದೇ ನೆಲದ ಕಥೆಗಳನ್ನೊಳಗೊಂಡಿರೋ ಒರಿಜಿನಲ್ ಕನ್ನಡ ಸೀರೀಸ್ ಇದು ಸೊ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ ಹಾಗೇನೆ ಪ್ರಮುಖ ಟಿ ಟಿಗಳಲ್ಲಿ ನಮ್ಗೆಷ್ಟು ವ್ಯಾಲ್ಯೂ ಸಿಗ್ತಾ ಇದೆ ಅನ್ನೋದಕ್ಕೆ ಮೇ ಬಿ ಇದಕ್ಕಿಂತ ಒಳ್ಳೆ ಉದಾಹರಣೆ ಮತ್ತೊಂದಿಲ್ಲ ಅಂತ ಅನ್ಕೋತೀನಿ ಸೊ ದಿಸ್ ಇಸ್ ದ ಟೈಮ್ ಈಗ ನಾವು ನೀವು ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಮುಂದೊಂದು ದಿನ ಓ ಟಿ ಅಂತ ಕಂಟೆಂಟ್ ಗಳೇ ಬರೋದಿಲ್ಲ ಅಂಡ್ ಇವ್ರುಗಳು ಯಾಕೆ ತಗೋತಾ ಇಲ್ಲ ಅನ್ನೋದಿರ್ಲಿ ನಮ್ಮಲ್ಲಿ ಸಿನಿಮಾ ಯಾಕೆ ಬರ್ತಾ ಇಲ್ಲ ಅಂತ ಕೇಳೋದಕ್ಕೂ ಆಗೋದಿಲ್ಲ ಆ ತರ ಪರಿಸ್ಥಿತಿ ಬಂದ್ಬಿಡತ್ತೆ ಹಾಗಾಗಿ ಏನೇ ಮಾಡುದಿದ್ರು ಇವತ್ತೇ ಈಗ್ಲೇ ಮಾಡಿ ಅಂತ ಹೇಳ್ತಾ ನಾನ್ ಹೊಡ್ತಾ ಇದ್ದೀನಿ ಏನೋ ಇದ್ರ ಬಗ್ಗೆ ನಿಮ್ದೇನಾದ್ರೂ ಅಭಿಪ್ರಾಯಗಳಿದ್ರೆ ಅನಿಸಿಕೆಗಳಿದ್ರೆ ಕೆಳಗಡೆ ಅದನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ ಡಿಸ್ಕಶನ್ಸ್ ಮಜವಾಗಿರುತ್ತೆ ಸೈನಿಂಗ್ ಆಫ್ ಲಿಖಿತ್